ಹಲೋ ಹಲೋ ಅತ್ತೆ, ನಾನು ಶ್ರಾವಣಿ. ಶ್ರವಣೆ ಶ್ರವಣೆ, ನಮ್ಮ ದೀರ್ಘ ಎಲ್ಲೂ ಕಾಣಿಸ್ತಾ ಇಲ್ಲ ಕಣಮ್ಮ. ಅತ್ತೆ ನೀವೇನು ಭಯ ಪಡ್ಬೇಡಿ, ಅವ್ರು ಎಲ್ಲೂ ಹೋಗಿಲ್ಲ. ಧೀರಜ್ ಅವ್ರು ನನ್ನ ಜೊತೆಲೇ ಇದ್ದಾರೆ. ಏನು, ನಮ್ಮ ಧೀರು ಅಲ್ಲಿದ್ದಾನ? ಶ್ರವಣೆ, ಅವನ ಎಲ್ಲಿ ಸಿಗ್ದ? ಅವನೇ ಹುಡ್ಕೊಂಡು ಬಂದಿದ್ನ? ನಾನು ಆಫೀಸ್ಗೆ ಹೋಗೋ ದಾರಿನಲ್ಲೇ ನಿಂತಿದ್ರು. ನಾನು ಅವ್ರ ಜೊತೆ ಯಾರು ಬಂದಿದ್ದಾರ ಅಂತ ನೋಡಿದೆ, ಯಾರು ಇರಲಿಲ್ಲ. ಆಮೇಲೆ ಒಬ್ಬರೇ ಬಂದಿದ್ದಾರೆ ಅಂತ ಗೊತ್ತಾಗಿ ಗಾಬರಿ ಆಯ್ತು. ಇಲ್ಲಿ ಒಂದ್ ಕಡೆ ಕರ್ಕೊಂಬಂದು ಕೂರಿಸಿದ್ದೀನಿ. ಅಣ್ಣ ಅಲ್ಲಿದ್ದಾನಂತ? ನಿಜು, ನಮ್ಮ ಬೀರೋ ಶ್ರಾವಣಿನ ಹುಡ್ಕೊಂಡು ಅವಳು ಆಫೀಸ್ ಒಳಗೆ ಹೋಗಿದ್ನಂತೆ. ಅಲ್ಲಿ ಒಳಗೆ ಇವನು ಸಿಕ್ಕಿದ್ನಂತೆ. ಮತ್ತೆ ನಾನು ಯಾವತ್ತೋ ಒಂದಿನ ಅವಳ ಆಫೀಸ್ ಅಡ್ರೆಸ್ ಹೇಳಿದ್ದೆ. ಅಣ್ಣಂಗೆ ಏನು ನೆನಪಿರಲ್ಲ, ಇವಾಗ ಹೆಂಗ್ ಹುಡ್ಕೊಂಡೋದ ಅಲ್ಲಿಗೆ? ಮಮತೆ ಕೊಡು, ಅವಳು ತೋರಿಸಿದ ವಾತ್ಸಲ್ಯ, ಅವಳು ಅವನು ಕೊಟ್ಟಿದ್ದ ಪ್ರೀತಿ ಅವನನ್ನ ಹುಡ್ಕೊಂಡು ಹೋಗಕ್ ಮಾಡಿದ್ದೆ. ಸದ್ಯ ನಮ್ ದಿರು ಸಿಕ್ಕದ್ನಲ್ಲ. ನೀನ್ ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನ? ಮಾ, ಅಣ್ಣ ಹೋಗಿದ್ದಾನಲ್ಲ, ಕರ್ಕೊಂಡ್ ಬರ್ತಾನೆ, ಸುಮ್ಮನೆ ಇರಮ್ಮ. ಅಲ್ಲಿದ್ದಾಗ ಇಲ್ಲಿಗೆ ನಾನೇ ದಿನ ತಿಂಡಿ ತಿನ್ನಿಸ್ತಾ ಇದ್ದೆ. ಆದ್ರೆ ಈಗ ಯಾರ್ಯಾರ್ದೋ ಮೇಲಿನ ಬೇಸರಕ್ಕೆ ಇನ್ನ ಅಲ್ಲಿ ಒಂಟಿ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಮನ್ಸಲ್ಲಿ ನನ್ನ ಬೈಕೋತಿರೇನೋ ಅಲ್ವಾ? ಹೌದು ಶ್ರಾವಣಿ, ನನ್ನ ಅಸಹಾಯಕ ಪರಿಸ್ಥಿತಿಗೆ ನನ್ನ ನಾನೇ ಬೈಕೋತಾ ಇದ್ದೀನಿ. ಇನ್ಮೇಲೆ ನಿಮ್ಗೆ ಹಶ್ವಾದ್ರೆ ನೀವೇ ಅಡುಗೆ ಮನೆಗೆ ಹೋಗಿ ಊಟ ಹಾಕೊಂಡು ತಿನ್ನೋದನ್ನ ಕಲಿಬೇಕು, ಆಯ್ತಾ? ಶ್ರಾವಣಿ, ನೀನು ನನ್ನ ಜೊತೆ ಬರಬೇಕು. ಬಾ ನನ್ನ ಜೊತೆ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಮಗು ಮನ್ಸು ನಿಮ್ದು, ಬೇಗ ಹಚ್ಕೊಂಡ್ಬಿಟ್ರಿ ಅಲ್ವಾ ನನ್ನ?